ಓಕೆ, ಸೊ ಫಸ್ಟ್ ಕ್ಲಾಸ್ದು ಅಂತೂ ನೋಡಿದ್ರಿ ಇವಾಗ, ಸೆಕೆಂಡ್ ಕ್ಲಾಸ್ದು ಇವಾಗ ಓದ್ಬಿಡಿ, ಇದನ್ನು ಓದ್ತಾ ಹೋಗಿದ್ದೀನಿ. ನಾನು ಮೈ, ನೀನು ತು, ನಾವು ಅಂ, ನೀವು ತುಂ, ಅವನು ವಹ, ಅವಳು ವಹ, ಅವರು ವೇ. ನಾನು ಮೈ, ನನ್ನ ಮೆರ, ನನಗೆ ಮುಜಕೋ, ನಾನೇ ಮೈ ಹಿ, ನನಗಾಗಿ ಮೇರೆಲಿಯೇ, ನನಗೋಸ್ಕರ ಮೇರೆ ವಾಸ್ತೆ, ನನ್ನಿಂದ ಮೇರೆಸೆ, ನನ್ನಲ್ಲಿ ಮುಜುಮೆ, ನನ್ನೊಡನೆ ಮೇರೆ ಸಾತ್, ನನ್ನದೇ ಮೇರೆ ಹಿ. ಸೊ ಇದೆಲ್ಲ ನೀಟಾಗಿ ಅರ್ಥ ಆಗಿದೆಯಲ್ಲ ನಿಮಗೆ, ಹಾಂ ಪ್ರಾಕ್ಟೀಸ್ ಮಾಡಿ, ಇದು ಇದು ಆಗುತ್ತೆ. ನೀನು ತು, ನಿನ್ನ ತೆರ, ನಿನಗೆ ತುಜುಕೋ, ನಿನಗಾಗಿ ತೆರೆಲಿಯೇ, ನಿನಗೋಸ್ಕರ ತೆರೆ ವಾಸ್ತೆ, ನಿನ್ನಿಂದ ತುಜುಸೆ, ನಿನ್ನದೇ ತೆರಾಹಿ, ನೀನೇ ತೂಹಿ, ನಿನ್ನಲ್ಲಿ ತುಜ್ಮೆ, ನಿನ್ನೊಡನೆ ತೆರೆ ಸಾತ್. ನಾವು ಹಂ, ನಮ್ಮ ಅಮಾರ, ನಾವೇ ಹಂ ಹಿ, ನಮ್ಮದೇ ಅಮಾರ ಹಿ, ನಮಗೆ ನಮಗೆ ಅಥವಾ ನಮಗೆ ನಮಗೆ ಅದು ತರ್ಸೋಕೆ, ನಮಗೆ ಅಂತಲೇ ಓದಿ, ಅದು ಬರೀಬೇಕಾದ್ರೆ ನಮಗೆ ಆಗಿದೆ. ಇಟ್ಸ್ ಓಕೆ. ಹಾಂ, ನಮಗೆ ನಮಗೆ ಅಥವಾ ನಮಗೆ, ಅಮ್ಕೋ ನಮಗಾಗಿ, ಅಮಾರಲಿಯೇ ಅಮೇರಲಿಯೇ, ನಮಗೋಸ್ಕರ ಅಮಾರೇ ವಾಸ್ತೆ, ನಮ್ಮಿಂದ ಹಂಸೆ, ನಮ್ಮಲ್ಲಿ ಹಮ್ಮೆ, ನಮ್ಮೊಡನೆ ಅಮಾರೇ ಸಾತ್. ಅವನು ವಹ, ಅವನೇ ವಹ ಹಿ, ಲಡಕ ಬಂದಾಗ. ಅವನು ಉಸ್ಕ, ಅವನಿಗೆ ಉಸ್ಕೋ, ಅವನಿಗಾಗಿ ಉಸ್ಕೇಲಿಯೇ, ಅವನಿಗೋಸ್ಕರ ಉಸ್ಕೆ ವಾಸ್ತೆ, ಅವನಿಂದ ಉಸಸೆ, ಅವನದೇ ಉಸ್ಕಾಹಿ, ಅವನಲ್ಲಿ ಉಸ್ಮೆ, ಅವನೊಡನೆ ಉಸ್ಕೆ ಸಾತ್. ಅವಳು ವಹ, ಅವಳೇ ವಹಿ, ಹುಡುಗಿ ಬಂದಾಗ ಲಡ್ಕಿ. ಅವಳ ಉಸ್ಕಿ, ಅವಳಿಗೆ ಉಸ್ಕೋ, ಅವಳಿಗಾಗಿ ಉಸ್ಕೇಲಿಯೇ, ಅವಳಿಗೋಸ್ಕರ ಉಸ್ಕಿ ವಾಸ್ತೆ, ಅವಳಿಂದ ಉಸಸೆ, ಅವಳದೇ ಉಸ್ಕಿಯಿ ಉಸ್ಕಿಯಿ, ಅವಳಲ್ಲಿ ಉಸ್ಮೆ, ಅವಳೊಡನೆ ಉಸ್ಕೆ ಸಾತ್. ಅವರು ವೇ, ಅವರ ಉನ್ಕೆ, ಅವರಿಗೆ ಉನ್ಕೋ, ಅವರಿಗಾಗಿ ಉನ್ಕೇಲಿಗೆ, ಅವರಿಗೋಸ್ಕರ ಉನ್ಕೆ ವಾಸ್ತೆ, ಅವರಿಂದ ಉನ್ಸೆ, ಅವರಲ್ಲಿ ಉಣ್ಮೆ, ಅವರೊಡನೆ ಉನ್ಕೆ ಸಾತ್, ಅವರದೇ ಉನ್ಕಾಹಿ, ಅವರೇ ವೇಯಿ. ಲೋಕ್, ಅವರು ಅಂತ ಬಂದಾಗ ಲೋಕ್ ಬರ್ತದೆ. ಸೊ ಲೋಕ್ ಅಂದರೆ ಜನ ಅಂತ, ಸೊ ಅದಕ್ಕೋಸ್ಕರ ಮಾಡ್ತಿರೋದು. ಸೊ ಇದಾಯಿತು, ಫಸ್ಟ್ದು ಹೇಳಿದ್ರಲ್ವಾ, ಇವಾಗ ನಂಬರ್ ನೋಡೋಣ. ಸೊ ಮುಗ್ದಿರೋದೆ ಜಸ್ಟ್ ಗ್ಲಾನ್, ನೀವು ತಿರ್ಗಾ ನಿಮಗೆ ಎಷ್ಟು ಓದಿದ್ರೆ ನೋಡೋಣ ಅಂತ. ಓಕೆ ಓಕೆ, ಹೇಳ್ತಾ ಹೋಗಿ. ಏಕ್ ದೋ ತೀನ್ ಚಾರ್ ಪಾಂಚ್ ಛೇ ಸಾತ್ ಆಟ್ ನೌ ದಸ್ ಗ್ಯಾರಹ ಬಾರಹ ತೇರಹ ಚೌದಹ ಪಂದ್ರಹ ಸೋಲಹ ಸೋಲಹ ಸತಾರಹ ಅಠಾರಹ ಉನ್ನೀಸ್. ಸತಾರಹ ಅಲ್ಲ, ಅದು ಕರೆಕ್ಟಾಗಿ ಓದಿ. ಸತಾರಹ ಸತಾ ಅಲ್ಲ, ಸತಾರಹ ಸತಾರಹ. ಸತಾರ ಸತಾರ ಅಂತ ಹೇಳ್ಬಿಡಿ. ಸತ್ರಹ ಅಠರಹ ಉನ್ನೀಸ್. ಸ್ವಲ್ಪ ಸ್ವಲ್ಪ ಸ್ಪೀಡಾಗಿ ಹೇಳಕ್ ಟ್ರೈ ಮಾಡಿ, ಇದನ್ನ ತುಂಬ ತುಂಬ ಗ್ಯಾಪ್ ಇಟ್ಟು ಹೇಳಕ್ ಹೋಗ್ಬೇಡಿ, ಟಕ್ ಟಕ್ ಅಂತ ಮಾತಾಡ್ತೀನಿ. ಒಂದ್ಸಲ ಹೇಳ್ತೀನಿ ನೋಡಿ, ನಾನು ಹೆಂಗ್ ಹೇಳ್ತೀನಿ. ಗ್ಯಾರ ಬಾರ ತೇರ ಚೌದ ಪಂದ್ರ ಸೋಲ ಸತ್ರ ಅಠಾರ ಉನ್ನೀಸ್ ಬೀಸ್ ಹೇಳಿ. ಅದು ಗ್ಯಾರಹ ಅಂತಾನೆ ಹೇಳೋದು, ಸ್ವಲ್ಪ ಹೇಳ್ಬೇಕಾದ್ರೆ ಟಕ್ ಟಕ್ ಅಂತ ಸ್ಪೀಡಲ್ಲಿ ಹೇಳಿ. ಗ್ಯಾರ ಬಾರ ತೇರ ಚೌದ ಗ್ಯಾರಹ ಬಾರಹ ತೇರಹ ಹೇಳ್ತೀನಿ ನೋಡಿ. ಗ್ಯಾರಹ ಬಾರಹ ತೇರಹ ಚೌದಹ ಪಂದ್ರಹ ಸೋಲ ಸತ್ರ ಅಠರ ಉನ್ನೀಸ್ ಬೀಸ್ ಹಿಂಗೆ ಹೇಳಿ, ಸ್ಪೀಡಲ್ಲಿ ಹೇಳಿ. ಗ್ಯಾರ ಬಾರ ತೇರ ಚಂದ ಸಾರಿ ಗ್ಯಾರಹ ಬಾರಹ ತೇರಹ ಚೌದಹ ಪಂದ್ರಹ ಸೋಲಹ ಸತರಹ ಅಠಾರಹ ಉನ್ನೀಸ್ ಬೀಸ್. ಏನು ಹಸುವಾಗ್ತಿದ್ಯಾ, ಉಟಾರಹ ಅಂತಿದ್ದೀರಾ, ಅಟಾರಹ ಅಂತ ಹೇಳಿ. ಓಕೆ, ಇದನ್ನ ಹೇಳ್ಕೊಳ್ಳಿ, ನಾನು ಹೇಳಿದಿನಲ್ಲ ಇಷ್ಟು ಕಳ್ತ್ರೆ ಸಾಕು, ಈ ನಂಬರ್ ಸಾಕು. ಪಚ್ಚೀಸ್ ಎಷ್ಟು ಅಂತ ಹೇಳಿ, ಅದನ್ನ ಖಾಲಿ ಎದುರುಗಡೆ ಇದೆಯಲ್ಲ ನಿಮ್ಗೆ ಇದಾಗುತ್ತೆ. ಪಚ್ಚೀಸ್ ಇಪ್ಪತ್ತೈದು ತೀಸ್ ಮೂವತ್ತು ಚಾಲೀಸ್ ನಲವತ್ತು ಪಚಾಸ್ ಐವತ್ತು ಸೌ ಹಂಡ್ರೆಡ್ ನೂರು ಹಜಾರ್ ಸಾವಿರ ಲಾಖ್ ಲಕ್ಷ ಕರೋಡ್ ಕೋಟಿ ಸಾಟ್
ಅಂದ್ರೆ 70 ಐ 70 ಸಾರಿ 60 60 ಅಂದ್ರೆ 60 70 ಅಂತಂದ್ರೆ 70 80 ಅಂದ್ರೆ 80 90 ಅಂದ್ರೆ 90 505 ಅಂದ್ರೆ 505 ಐನೂರ ಐದನ್ನ ಇದು ಹೇಳಿ. ಪಾಂಚ್ ಗುಡ್. ಪಾಂಚ್ ಸೊ ಅಂದ್ರೆ ಆಮೇಲೆ ಚಾರ್ ಸೊ ನೌ. ನೌ ಚಾರ್ ಸೊ ನೌ ಕರೆಕ್ಟ್ ಕರೆಕ್ಟ್. ಆಮೇಲೆ ತೀನ್ ಹಜಾರ್ ಪಾಂಚ್ ಸೊ ದಸ್ ಗುಡ್. ಮುಂದಿನ ಹೇಳಿ. ಕರೋಡ್ ಪಾಂಚ್ ಲಾಖ್ ಅಷ್ಟೇ ಮುಗೀತು, ಮತ್ತೇನಿದೆ ಮುಂದೆ ಕೆಳಗಡೆ ಹೇಳಿ. ಗ್ಯಾರಹ ಸಾರಿ ಬಾರಹ ಕರೋಡ್ ತೆರಹ ಸರಿ ಒಂದ್ ನಿಮಿಷ ಸರ್ ಒಂದ್ ನಿಮಿಷ ಕಟ್ ಏನೋ ಸೌಂಡ್ ಬರ್ತಾ ಇರೋ ಏನಿದೆ. ಕಾಲ್ ಬಂತು. ಓಕೆ ಓಕೆ. ಬಾರಹ ಕರೋಡ್ ತೆರಹ ಲಾಖ್ ದಸ್ ಹಜಾರ್ ಒನ್ ಸೌ ಒನ್ ಏಯ್, ಸಾರಿ ಸರಿ ಸರ್ ಸರ್ ಏಕ್ ಸೌ ಏಕ್ ಮತ್ತು 1 ಸೌ 1 ಅಂದ್ರೆ ಹಿಂದಿ ಸರಿ ಕಲಿತಿದ್ದೀಯಾ, ಅದು ಇಂಗ್ಲೀಷ್ ಹೆಂಗೆ ಬಂದ್ಬಿಡ್ತದೆ? ಇಂಗ್ಲೀಷ್ ಆಗ್ಬಿಟ್ಟೆ. ಹಾಂ ಇನ್ನೊಂದ್ಸಲ ಏನಣ್ಣ ಹೇಳಿ ಇನ್ನೊಂದ್ಸಲ. ಬಾರಹ ಕರೋಡ್ ತೆರಹ ಲಾಖ್ ದಸ್ ಹಜಾರ್ ಏಕ್ ಸೌ ಏಕ್ ಓಕೆ ಗುಡ್. ಓಕೆ, ಇದು ನೆಕ್ಸ್ಟ್. ಸೊ ಲೈಕ್ ಫ್ಯಾಮಿಲಿ ಮೆಂಬರ್ಸು, ರಿಲೇಟಿವ್ಸ್ ಆ ಥರದ್ದು. ಅಪ್ಪ ಹಾಂ, ಸೊ ನಿಮಗೆ ಪಾಪ ಆಲ್ರೆಡಿ ಆಗಿದೆ ಪಾಪ ಕ್ಲಾಸ್, ಇದು ನಿಮ್ಗೆ ಜಸ್ಟ್ ರೀಕಾಲ್ ಮಾಡಿಸ್ತಾರೆ ರಿವಿಷನ್ ನಿಮಗಿದು. ಓಕೆ ರಿವಿಷನ್ಗೋಸ್ಕರ ಅಪ್ಪ ಪಾಪ ಬಾಬಾ ಅಮ್ಮ ಮಾ ಮಮ್ಮಿ ಅಕ್ಕ ದೀದಿ ಸಹೋದರಿ ಬೆಹನ್ ಸಹೋದರ ಭಾಯಿ ಅಣ್ಣ ಭಯ್ಯ ತಮ್ಮ ಚೋಟೆ ಬಯ್ಯಿ ಬಾಯಿ ತಂಗಿ ಚೋಟೆ ಬೆಹನ್ ನಾನು ಕನ್ನಡದಲ್ಲಿ ಬರೆದಿರೋದನ್ನ ಕರೆಕ್ಟಾಗಿ ಓದಿ. ಬೈ ಅಲ್ಲ ಅದು, ಬಾಯಿ. ಓಕೆ, ಬಾಯಿ ಓಕೆ ಇನ್ನೊಂದ್ಸಲ ಓಕೆ ಹೇಳಿ. ಓಕೆ ಅಪ್ಪ ಪಾಪ ಬಾಬಾ ಅಮ್ಮ ಮಾ ಮಮ್ಮಿ ಆ ರಮ್ಮಿ ಅಂತ ಬಂದ ಮುಸ್ಲಿಮ್ಗಳು ಹೇಳ್ತಾರೆ ಅದು ಓಕೆ, ಅಕ್ಕ ದಟ್ ಇಸ್ ಫೈನ್. ಹಾಂ, ದಿ ಸೋದರಿ ಬೆಹನ್ ಸಹೋದರ ಬಾಯಿ ಅಣ್ಣ ಭಯ್ಯ ತಮ್ಮ ಚೋಟೆ ಬಾಯಿ ತಂಗಿ ಚೋಟಿ ಬೆಹನ್ ಮಾವ ಮಾಮ ಅಮ್ಮನ ತಮ್ಮಗಿರೇ ಮಾಮ ಮಾವ ಅಂದ್ರೆ ಅಪ್ಪನ ಹೇಯ್ ಅಪ್ಪನ ಸಾರಿ ಸಾರಿ ಗಂಡನ ಅಪ್ಪನಾಗಿದ್ರೆ ಗಂಡನ ಅಪ್ಪ ಆಗಿದ್ರೆ ಸುಸೂರು ಮಾಮಾ ಅಂದರೆ ಓಕೆ, ಇಟ್ಸ್ ಫೈನ್. ಸಸುರ್ ಅಂದರೆ ಫಾದರ್ ಇನ್ ಲಾ ಅಂತ ಹೇಳ್ಕೊಟ್ಟಿದ್ದೀನಿ, ಮರ್ತೋಗ್ಬಿಟ್ಟಿದ್ದೆ. ಫಾದರ್ ಇಲ್ಲ ಸಾರಿ ಹಾಂ, ಸಸುರ್ ಅಂದರೆ ಗಂಡನ ಫಾದರ್ ಇನ್ ಅಪ್ಪ ಲಾ, ಆಗಿದ್ರೆ ಸಾಸ್ ಅಂದರೆ ಮದರ್ ಇನ್ ಲಾ. ಮದರ್ ಇಲ್ಲ ಮತ್ತೆ ಸಾಸ್ ಅತ್ತೆ ಮಾಮಿ ಸೋದರ ಸೊಸೆತ ಸೋದರ ಬಂದ ಮಾವನ ಸೋದರತ್ತೆ ಹೆಂಡ್ತಿ ಅಥವಾ ಸೋದರತ್ತೆ ಲೈಕ್ ಸೋದರ ಸಂಬಂಧ. ಅಳಿಯ ದಾಮದ್ ಸೊಸೆ ಬಹು ಅತ್ತಿಗೆ ಅಳಿಯ ಬಾಬಿ ದಾಮದ್ದ ದಾಮದ ದಾಮದ್ ಕರೆಕ್ಟ್. ಕನ್ನಡದ ಪ್ರೊನೌನ್ಸೇಷನ್ ಮಿಸ್ ಮಾಡಬೇಡಿ, ಅದೇನು ಮಾಡಿರ್ತೀನಿ ಸರಿ ಅದನ್ನೇ ಓದಿ, ಚೇಂಜ್ ಮಾಡಿಬಿಡಿ ಅದನ್ನು. ಅಳಿಯ ಹಾಂ. ದಾಮದ್ ಸೊಸೆ ಬಹು ಅತ್ತಿಗೆ ಬಾಬಿ ಅಕ್ಕನ ಮಗ ಭಾಂಜ ಅಕ್ಕನ ಮಗಳು ಭಾಂಜಿ ಚಿಕ್ಕಪ್ಪ ಚಿಕ್ಕಮ್ಮ ಬಂದಾಗ ಚೋಟಿ ಮಾ ಚಿಕ್ಕಪ್ಪ ಬಂದಾಗ ಚೋಟೆ ಪಾಪ ಹೇಳಿ. ಗೆಳೆಯ ದೋಸ್ತ್ ಗೆಳತಿ ಕೂಡ ದೋಸ್ತ್ ಅಂತ ಹೇಳ್ತೀವಿ ಗಂಡ ಪತಿ ಹೆಂಡತಿ ಬೀವಿ ಮಗ ಬೇಟ ಮಗಳು ಬೇಟಿ ಮಕ್ಕಳು ಬಚ್ಚೆ ಮಗು ಬಚ್ಚ ಚಿಕ್ಕಮ್ಮ ಮೌಸಿ ಅಮ್ಮನ ತಂಗಿಯಾಗಿದ್ರೆ ಮೌಸಿ ಮೌಸ್ ಅಂದ್ರೆ ಮೌಸ ಅಲ್ಲ ರೀ, ಮೌಸಿ ಕರೆಕ್ಟ್ ಆಗಿ ಹೇಳಿ. ಮೌಸ್ ಅಲ್ಲ ಮೌಸ್ ಅಂತಂದ್ರೆ ಇದು ಸಿಸ್ಟಮ್ ಗಳು ಬರ್ತದಲ್ಲ ಮೌಸ್ ಅದು ಬರುತ್ತೆ ಮೌಸಿ ಅಂದ್ರೆ ಕೂಡ ಇನ್ನೊಂದು ಇಲಿ ಬರುತ್ತೆ ಅದಕ್ಕೆ ಸಿಸ್ಟಮ್ ಕೇಳಿ ಸಿಸ್ಟಮ್ ಬಲ್ಲಿರಕ್ಕಲ್ಲ, ಮೌಸ್ ಅಂದರೆ ಇಲಿ. ಇಲ್ಲಿ ಯಾವುದು ಅಲ್ಲ ಮೌಸ್ ಅಂತ ಇದ್ರೆ ಬರುತ್ತಲ್ಲ ಸರ್ ಅದು ಯಾವುದು ಅಡಾಪ್ಟರ್ ತರ ಅದು ಓಕೆ ಸಿಸ್ಟಮ್ ಕರೆಕ್ಟು, ಬಟ್ ಹೇಳಿದೆ ಮೌಸ್ ಅಂದರೆ ಇಲಿ, ಮೌಸ್ ಅಂದರೆ ಸಿಸ್ಟಮ್ ಯೂಸ್ ಮಾಡೋದು, ಅದು ಇಂಗ್ಲೀಷ್ ಬಿಡಿ. ಬನ್ನಿ ಇದಕ್ಕೆ, ಇಲ್ಲಿ ಬನ್ನಿ, ಹಿಂದಿ ಬನ್ನಿ ನಿಮಗೆ. ಅಲ್ಲಿ ವಹ ಇಲ್ಲಿ ಯಹ ಇಲ್ಲಿ ಕಹ ಮೇಲೆ ಉಪ್ಪರ್ ಸರ್ ಉಪ್ಪರ್ ಉಪ್ಪರ್ ಊಪರ್ ಓಕೆ ಕೆಳಗೆ ನೀಚೆ ಬಲಕ್ಕೆ ದಾಹೆ ಊಪರ್ ಆ್ಯಕ್ಚುಲಿ ಕೆಳಗೆ ಊಪರ್ ರೀ ಅದು, ಕರೆಕ್ಟ್. ಅದು ಇದು ಉಪ್ಪರ್ ಅದು ಮಾಡಿ ಉಪ್ಪರ್ ಹೂ ಮಾಡ್ಕೊಳ್ಳಿ, ಅದು ಅದನ್ನು ಬರೆದಿರೋದ್ರಲ್ಲಿ ಮಿಸ್ ಆಗಿದೆ. ಓಕೆ ಅದು ಮಹಾ ಏನಂತಾರೆ ದೀರ್ಘಸ್ವರ ಹೂ, ಓಕೆ ಊಪರ್. ಓಕೆ, ಉಪ್ಪರ್ ಸರಿ ಸರಿ ಊಪ ಕೆಳಗೆ ಊಪರ್ ನೀಚೆ ಅಲ್ಲ ಊಪರ್, ಅದು ಲೈಕ್ ದೀರ್ಘಸ್ವರ ಉಪ್ಪರ್ ಊಪರ್.
ಉಪರ್ ಓಕೆ. ಹ್ಞೂ ಅಲ್ಲಿ ವಹ ಎಲ್ ಇಲ್ಲಿ ಯಹ ಎಲ್ಲಿ ಕಹ ಮೇಲೆ ಉಪರ್ ಕೆಳಗೆ ನೀಚೆ ಬಳಕ್ಕೆ ದಾಯೆ ಎಡಕ್ಕೆ ಬಾಯೆ ಮುಂದೆ ಹಾಗೆ ಇದರ್ ಇತ್ಲಾಗೆ ಅಥವಾ ಇತ್ತಗೆ ಇತ್ತಗೆ ಉದರ್ ಅದನ್ನ ಅದು ಅತ್ಲಾಗೆ. ನಿಮ್ಮ ಮೇಲೆ ಡಿಪೆಂಡ್, ಅದು ಇತ್ತಾಗೆ ಅತ್ತಾಗೆ ಅಂತಾರಲ್ವಾ ಸರ್, ಹಾಂ ಸ್ಲ್ಯಾಂಗ್ ಅದು ಸರಿ ಆ ಸರಿ, ಥರ. ಅಂದ್ರೆ ಕಿದರ್ ಅದಕ್ಕೂ ಅರ್ಥ ಸ್ಲ್ಯಾಂಗ್ ಇದೆ ಎತ್ಲಾಗೆ. ಇರುತ್ತೆ ಅಂತಾನೆ, ಸ್ಲ್ಯಾಂಗಿಗೆ ಕೊಡ್ತಾರೆ. ಕಿದರ್ ಇವಾಗ ಸರಿ, ನಿಮ್ಗೆ ಎತ್ಲಾಗೆ ಇದನ್ನ ಎತ್ಲಾಗೆ ಹೇಳ್ಕೊಟ್ಟಿದ್ದೆ ಅಲ್ವಾ, ಬಲಕ್ಕೆ ದಾಯೆ ಅಂತ ಹೇಳಿ ಅಂತ. ದಾಯೆ ಅಂತ ಹೇಳಿ ಬಳಕ್ಕೆ ಸಬರ್ದಿ ಇರಲ್ಲ ಹೇಳ್ದಲ್ಲ ನೀವು ದಾಯೆ ಅಂತ ಹೇಳಿದ್ರೆ ಅದು ಅಮ್ಮ ನಾ ಆ್ಯಡ್ ಮಾಡ್ಕೊಂಡು ಹೇಳಿ. ಬಳಕ್ಕೆ ದಾಯೆ ಎಡಕ್ಕೆ ಬಾಯೆ ಬಾಯೆ ಇಲ್ಲ ಕರೆಕ್ಟ್, ಕಮ್ ಅಗೇನ್, ನಾನು ಹೇಳೋದು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ದಾಯೆ ಬಾಯೆ ಹಂಗೇಳಿ. ದಾಹೆ ಬಾಹೆ ಹಾಂ ಹಂಗೆ ಹಂಗೆ ಬರಬೇಕು. ಇನ್ನೊಂದ್ಸಲ ಹೇಳಿ. ದಾಹೆ ಬಾಹೆ ನೀವು ಹ ಅಂತಿದ್ದೀರಾ ಯ ಅಂತಿದ್ದೀರಾ? ನಂಗೆ ಹ ಅಂದಂಗೆ ಕೇಳಿಸ್ತಾ ಇದೆ. ಇಲ್ಲ ಇಲ್ಲ ದಾಹೆ ಬಾಹೆ ಹನೇ ಅಂತೀರಾ ನೀವು? ನಿಮಗೆ ಇಲ್ಲ ಇಲ್ಲ ಯಂಗ್ ಏನು ಮ್ಯಾನ್, ಯಂಗ್ ಮ್ಯಾನ್ ಅಂದರೆ ಏನು? ಯಂಗ್ ಮ್ಯಾನ್ ಅಂತ ಪ್ರೊನೌನ್ಸ್ ಮಾಡಿ. ಹೆಂಗ್ ಮ್ಯಾನ್ ಹಾಂ ಅದನ್ನೇ ದಾಯೆ ಅಂತ ಹೇಳಿ. ದಾಹೆ ನಿಮ್ಮ ಬಾಹೆ ಹಾಂ ದಾಯೆ ಬಾಯೆ, ದಾಹೆ ದಾಹೆ ಬಾಹೆ ಬಾಹೆ ಅನ್ಬೇಡಿ ನೀವು. ಹ ಅಂದಂಗೆ ಕೇಳಿಸ್ತಾ ಇದೆ ದಾಹೆ ನನಗೆ. ಬಾಹೆ ಓಕೆ ನೀವು ದಾಯೆ ಬಾಯೆ ದಾಹೆ ಇಸ್ ಫೈನ್ ಬಾಹೆ ಹೇಳ್ಬೋದು, ಬಟ್ ಕರೆಕ್ಟ್ ಪ್ರೊನೌನ್ಸೇಷನ್ ಬಂದು ದಾಯೆ ಬಾಯೆ ಅಂತ ಹಂಗೆ ಹೇಳಿ. ದಾಹೆ ಬಾಹೆ ಇವಾಗ ನೀವು ವಹ ಯಹ ಅಂತ ಹೇಳಿಲ್ವಾ, ಅದೇ ಥರ ದಾಯೆ ಬಾಯೆ ಅಂತ ಹೇಳಿ. ದಾಹೆ ಬಾಹೆ ದಾಹೆ ಬಾಹೆ ಓಕೆ ಓಕೆ ಫೈನ್, ಅದು ಪ್ರಾಕ್ಟೀಸ್ ಮಾಡಿ. ಅದು ಹಂಗೆ ದಾಯೆ ಬಾಯೆ ಅಂದರೆ ಅದು ಇಟ್ಸ್ ನಾಟ್ ಕರೆಕ್ಟ್ ಪ್ರೊನೌನ್ಸೇಷನ್, ದಾಯೆ ಬಾಯೆ ಅಂತ ಮಾಡಬೇಕು. ಓಕೆ ಸರಿ 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 ಇವಾಗ ಒಂದ್ಸಲ ವಹ ಯಹ ಹೇಳಿ. ವಹ ಯಹ ವಹ ಯಹ ವಹ ಯಹ ಇವಾಗ ಏನಾದರೂ ಕ್ವಶನ್ ಕೇಳಿದಾಗ ಹಾಂ ಅಂತ ಹೇಳಲ್ವ ನೀವು? ಹಾಂ ಅಂತ ಹೇಳಲ್ವ? ಹಾಂ ನಾನು ಮಾಡ್ತೀನಿ ಹೇಳಿ. ನಾನು ಹಾಂ ನಾನು ಮಾಡ್ತೀನಿ ಮಾಡ್ತೀನಿ ಅಂತ ಹೇಳಿ. ನಾನು ಮಾಡ್ತೀನಿ ಹಾಂ ಅಲ್ಲ, ನಾನು ಹಾಂ ಮಾಡ್ತೀನಿ ಅಂತ ಹೇಳಲ್ವ ನೀವು? ಹಾಂ ನಾನು ಮಾಡ್ತೀನಿ ಅಂತ ಹೇಳಲ್ವ? ಯಾವತ್ತು ಯಾವತ್ತು ಒಂದಿನ ಅಂತಾರೆ. ಬಟ್ ಇದ್ರ ಪ್ರೊನೌನ್ಸಿಯೇಷನ್ ಬಂದು ಹಿಂಗೆ ಇರೋದು, ನಾನು ಯಾವತ್ತು ಅಂದಿಲ್ಲ ಅಂತ ಇವಾಗಲೂ ಅದನ್ನೇ ಹೇಳಿದ್ರೆ ರಾಂಗ್ ಆಗುತ್ತೆ ಪ್ರೊನೌನ್ಸಿಯೇಷನ್. ಸೊ ವಹ ಯಹ ದಾಯೆ ಬಾಯೆ ಹಂಗೆ ಬರಬೇಕು ಅದು. ಅದನ್ನ ನೀವು ಪ್ರಾಕ್ಟೀಸ್ ಮಾಡಬೇಕು. ನಾನು ಎಷ್ಟು ಸಲ ಹೇಳ್ಕೊಟ್ರು ನಿಮಗೆ ನೀವು ಕಹ ಯಹ ಅಂತಲೇ ಹೇಳ್ತಾ ಇದ್ದೀರಾ. ಪ್ರಾಕ್ಟೀಸ್ ಮಾಡಿ ಅದನ್ನು. ಸಾರಿ ವಹ ಯಹ ದಾಯೆ ಬಾಯೆ ಹಾಂ ಇಷ್ಟು ಹೇಳಿ, ಇದನ್ನೇ ಹೇಳ್ತಾ ಇರ್ತಾನೆ ಅವಾಗಿಂದ ನಿಮಗೆ. ಓಕೆ ತಿರ್ಗಾ ಹೇಳಿ ಇನ್ನೊಂದ್ಸಲ. ವಹ ವಹ ಯಹ ಹ್ಞೂ ದಾಯೆ ಬಾಯೆ ಹೋಗ್ಲಿ ಬಿಡಿ, ತಿರ್ಗಾ ಅದೇ ಹೇಳ್ತೀರಾ. ನಿಮ್ಗೆ ಅಲ್ಲ ಬಿಟ್ಟಿದ್ದಾರೆ, ಪ್ರಾಕ್ಟೀಸ್ ಮಾಡ್ಕೋಬೇಕು ನೀವು ಅದನ್ನು. ಹಂಗೆ ಹೇಳ ಹಂಗೆ ಹೇಳಂಗೆ ಬರಲ್ಲ, ದಟ್ ಇಸ್ ರಾಂಗ್. ನೀವು ಹೇಳ್ತೀರ ದಾಯೆ ಬಾಯೆ ಇಸ್ ರಾಂಗ್ ಪ್ರೊನೌನ್ಸೇಷನ್. ಈ ನಾಲ್ಕನ್ನ ಪ್ರಾಕ್ಟೀಸ್ ಮಾಡ್ಬಿಟ್ಟು ನಾನು ಅದು ಹೇಳ್ತೀನಿ. ಐದನ್ನು ಪ್ರಾಕ್ಟೀಸ್ ಮಾಡಿ. ಸೊ ನೆಕ್ಸ್ಟ್ ಮತ್ತೆ ಓಕೆ ಕ್ಲಾಸಸ್ ಇರ್ತಲ್ಲ ಅವಾಗ ಕೇಳ್ತೀನಿ ನಾನು ನಿಮಗೆ. ಓಕೆ ಓಕೆ ಸರಿ ಸರಿ ಹೇಳ್ತೀನಿ. ನೆಕ್ಸ್ಟ್ ಹೇಳುವ ಇವಾಗ ಏನೇನು ಮಿಸ್ ಆಗಿದೆ ಅದನ್ನ ಹೇಳ್ತೀನಿ ನಾನು. ಅದಕ್ಕೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ನಿಮ್ಗೆ ಪ್ರೊನೌನ್ಸೇಷನ್ ಕರೆಕ್ಟಾಗಿ ಬರ್ತಾ ಇಲ್ಲ ಇನ್ನು. ಅದು ಏನು ಕ್ಯಾ ಏಕೆ ಕ್ಯೂ ಎಲ್ಲಿಗೆ ಕಹ ಯಾವುದು ಕೌನ್ಸ ಯಾರು ಕೌನ್ ಯಾವಾಗ ಕಬ್ ಎಷ್ಟು ಕಿತನ ಯಾರಿಗೆ ಕಿಸ್ಕೋ ಯಾರ ಜೊತೆ ಕಿಸ್ಕೆ ಸಾಥ್ ಓಕೆ ಅಥವಾ ಕಿಸ್ಕೆ ಸಾಥ್ ಕಿಸ್ಕೆ ಸಾಥ್ ದಿನೇಶ್ ಯಾರ ಜೊತೆ ಇದೆಯಪ್ಪ ನೀನು, ಹೆಂಗೆ ಕೇಳ್ತೀರಾ ಹಿಂದಿಲ್ಲಿ? ದಿನೇಶ್ ಯಾರ ಜೊತೆ ಇದೆಯಾ ಇವಾಗ ಅಂತ. ದಿನೇಶ್ ಕಿಸ್ಕೆ ಸಾಥ್ ದಿನೇಶ್ ಕಿಸ್ಕೆ ಸಾಥ್ ಸಾಥ್ ದಿನೇಶ್ ಕಿಸ್ಕೆ ಸಾಥ್ ಹೇ ಇದೆಯಾ ಕಿಸ್ಕೆ ಸಾಥ್ ಹೇ ಸತ್ಯ ಓಕೆ ಅಂದ್ರೆ ಮುಂದೆ ಕೈ ಅಥವಾ ಐ ಅಂತ ಆ್ಯಡ್ ಆ ಥರ ಮಾಡಬೇಕು. ಸಿಗ್ತದೆ. ಹ್ಞೂ ಓಕೆ ಹೇಳಿದ್ದೇನೆ ಸರಿ. ಇದು ಲೈಕ್ ಹೋಗು ಅಪೋಸಿಟ್ ಅಪೋಸಿಟ್ ವರ್ಡ್ಸ್ ಕಳ್ತಾರ. ಹೋಗು ಜಾ ಬಾ ಹಾ ಕುತ್ಕೋ ಬೈಠೋ ನಿಂತ್ಕೋ ಕಡೆ ಓ ಜಾ ಕಡೆ ಓ ಜಾ ರುಕ್ ಜಾ ನಿಲ್ಲು ನಿಲ್ಲು ಅನ್ನಕ್ಕೆ ರುಕ್ ಜಾ ಅಂತಾರೆ. ನಡೆ ಚಲ್ 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 ಅಂತಾರಲ್ಲ ಬೇಗ ನಡೆಯುತ್ತಾರ ಆತರ. ಬರೆ ಬರೆ ಅಂದ್ರೆ ಮಿಸ್ ಬರೆಯುವಂಥದ್ದು ಬರೆ ಲಿಕ್ ನೀವು ಸರಿಯಾಗಿ ಪ್ರೊನೌನ್ಸಿಯೇಷನ್ ಮಾಡಿಲ್ಲ, ನಾನು ಬರೆ ಹಾಕ್ತೀನಿ. ಹಾಂ ಹೇಳಿ. ಓದು ಫಟ್ ಹುಡಿ ಪೀನ ತಿನ್ನು ಕಾನ ಓಡು ದೌಡ್ನ ನಿದ್ದೆ ನಿಂದ್ ಅಥವಾ ಸೋನ ಅಂತ ಬರುತ್ತದೆ. ನೋಡು ದೇಕ್ ಅಥವಾ ದೇಕೋ ಅನ್ನು ಓಡಿ ಸರ್ ಓಡಿ ಓಡಿ ಸಾರಿ ಸರ್ ಅದು ಓಡಿ ಏಯ್ ಹೊಡಿ ಅದು ಕರೆಕ್ಟ್ ಇದೆ. ಅದೇ ಓಕೆ ಓಕೆ ಅದು ಹೊಡಿ ಅಂದ್ರೆ ಹೊಡಿಯುವಂಥದ್ದು ಓಕೆ ಓಕೆ ಮಾರ 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 ಅಂತಾರ ನಾವು ಮಾರ ಮಾರ ಅಂತ ಅಲ್ಲ ಅದು. ಹೊಡಿ ಮಾರ್ ಹ್ಞೂ ಕೊಡು ದೇನ ಹ್ಞೂ ಇಸ್ಕೋ ಸರ್ ಈಸ್ಕೋ ಅಂದ್ರೆ ಲೇನ ಹ್ಞೂ ಕೊಡು ಅಂತಾರೆ ದೇನ ಈಸ್ಕೋ ಅಂದ್ರೆ ಲೇನ ಹ್ಞೂ ಮಾಡು ಕರ್ ಮೀನ್ಸ್ ಕಾಮ್ ಕರೋ ಅಂತಾರೆ ಕೆಲಸ ಮಾಡು ಅಂತಾರೆ ಅದನ್ನ. ಓಕೆ
ಓಕೆ, ಇದು ಇಲ್ಲಿ ಮುಗೀತು ಅನಿಸುತ್ತಾ? ಇದು ಥರ್ಡ್ ಕ್ಲಾಸಲ್ಲಿ ಆಗಿದಲ್ವಾ? ಫೋರ್ತ್ ಕ್ರಿಯಾಪದ ಹೋಗೋಣ. ತಿನ್ನುವುದು ಈಟಿಂಗ್ ಬಗ್ಗೆ ಮಾಡಿದ್ರಲ್ಲ. ಇದು ಈಟಿಂಗ್ದು. ತಿನ್ನುವುದು ಹೀಟಿಂಗ್. ನಾನು ಏನು ಏನು ತಿನ್ನುವುದು ಏನದು? ಹೀಟಿಂಗ್ ಹೀಟಿಂಗ್ ಅಂತ ಕೇಳಿಸ್ತೀನಿ ಸಡನ್ ಆಗಿ ಅದಕ್ಕೆ. ಓಕೆ. ಇಲ್ಲ ಇಲ್ಲ, ಹೀಟಿಂಗ್ ಕಯ ಕಾಣ ಕಾಣ. ಓಕೆ ಓಕೆ. ನಾನು ನಿನ್ನೆ ಹಣ್ಣು ತಿಂದೆ, ಮೈನೆ ಕಲ್ ಫಲ್ ಕಾಯ. ನಾವು ನಿನ್ನೆ ಹಣ್ಣು ತಿಂದೆವು, ಅಮ್ಮನೆ ಕಲ್ ಫಲ್ ಕಾಯೆ ಕಾಯೆ. ನಾನು ಈಗ ಸಿಹಿ ತಿಂಡಿಗಳನ್ನು ತಿನ್ನುತ್ತಿದ್ದೇನೆ, ಮೈ ಹ್ಯಾಪಿ ಮಿಠಾಯಿ ಕಾರ ಹೋ. ನಾವು ಈಗ ಸಿಹಿ ತಿಂಡಿಗಳನ್ನು ತಿನ್ನುತ್ತಿದ್ದೇವೆ, ಅಮ್ ಹವಿ ಮಿಠಾಯಿ ಕರಾಹೆ ಹೈ ಕರಾಹೆ ಹೈ. ಸರಿಯಾಗಿ ಕರಾಹೆ ಅಂತ ಎಲ್ಲಿ ಬರ್ತಿದ್ದೀನಿ ನಾನಲ್ಲಿ? ಸಾರಿ ಸಾರಿ, ಖಾರ ಹೇ ಹೇ ಅಂತ ಬರ್ದಿದ್ದೀನಲ್ವಾ? ಸರಿ ಸರಿ, ಈಗ ಸಾರಿ, ನಾವು ಈಗ ಸಿಹಿ ತಿಂಡಿಗಳನ್ನು ತಿನ್ನುತ್ತಿದ್ದೇವೆ, ಹಮ್ ಅಭಿ ಮಿಠಾಯಿ ಕಾ ರಹೇ ಹೈ. ಸ್ಟಿಲ್ ನೋಡಿ ನೀವು, ಅದು ಲಾಸ್ಟಲ್ಲಿ ಅಮ್ಮ ಅಂತ ಎಂಡ್ ಆಗ್ತದಲ್ಲ, ಅದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಾತಾಡೋಕ್ಕೆ. ಕಾರ ಹಾ ಹ್ಞೂ, ಕಾರ ಹೇ ಹೈ ಅಂದ್ರೆ ಏನಾಗ್ತದೆ ಅಂದರೆ ಅರ್ಥ ಆಗುತ್ತೆ ನೀವು ಮಾತಾಡಿದಾಗ ಎದುರುಗಡೆ ಇರೋರಿಗೆ. ಬಟ್ ಈಗ ನಮ್ಮದು ನೋಡಿ, ಅದು ಕನ್ನಡ ಯಾವನಾದರೂ ಸ್ವಲ್ಪ ಏನೋ ಕನ್ನಡ ಅನ್ನೋಕ್ಕೆ ಕನ್ನಡ ಅಂದರೆ ನಮ್ಗೆ ಸ್ವಲ್ಪ ಬೇಜಾರಾಗತ್ತಲ್ವಾ? ಹೌದೌದು, ಕನ್ನಡ ಅಂದಾಗ ನಾವು ಅವ್ರಿಗೆ ಕರೆಕ್ಷನ್ ಮಾಡಿ. ಇದೂ ಹಂಗೇನೆ, ಹೈ ಅಂತ ಹೇಳೋದಕ್ಕಿಂತ ಹೈ ಅಂದರೆ ಇಟ್ ಸೌಂಡ್ಸ್ ಬೆಟರ್, ಕರೆಕ್ಟ್ ಆಗ ಕರೆಕ್ಟ್ ಮೀನಿಂಗ್ ಮಾಡುತ್ತೆ. ಅದು ನೀವು ಪ್ರಾಕ್ಟೀಸ್ ಮಾಡಬೇಕು, ನಾನು ಹೇಳ್ಕೊಟ್ಟಿದ್ದೀನಿ ತುಂಬ, ನೀವು ಪ್ರಾಕ್ಟೀಸ್ ಮಾಡಿ ನೀವೇ ಪ್ರೊನೌನ್ಸ್ ಮಾಡ್ಬೇಕು ಅದನ್ನ. ಮೈ ನಾನು ನಾಳೆ ಚಾಕ್ಲೇಟ್ ತಿನ್ನುತ್ತೇನೆ ಅಂದ್ರೆ ಮೈಕಲ್ ಚಾಕ್ಲೇಟ್ ಕಾವುಂಗ. ನಾವು ನಾಳೆ ಚಾಕ್ಲೇಟ್ ತಿನ್ನುತ್ತೇವೆ, ಅಂಕಲ್ ಚಾಕ್ಲೇಟ್ ಕಾಯಿಂಗೆ. ನೀವು ನಿನ್ನೆ ಹಣ್ಣು ತಿಂದಿದ್ದೀರಿ, ಕಲ್ಪಲ್ ಕಾಯೆ ಕಾಯೆ. ನೀವು ಈಗ ಸಿಹಿ ತಿಂಡಿಗಳನ್ನು ತಿನ್ನುತ್ತಿದ್ದೀರಿ, ಹಾ ಅಭಿ ಮಿಠಾಯಿ ಕಾ ರಹೇ ಹೈ ಸಾರಿ ಕಾ ರಹೇ ಹೋ. ಓಕೆ, ಹಿಂದಿ ಮಾತ್ರ ಓದ್ತಾ ಹೋಗಿ. ಓಕೆ, ತುಮ್ ಕಲ್ ಚಾಕ್ಲೇಟ್ ಖಾವೋಗೆ, ಉಸ್ನೆ ಕಲ್ ಫಲ್ ಕಾಯ, ವಹಾ ಅಬ್ ಮಿಠಾಯಿ ಕಾ ರಹಾ ಹೈ. ವಹಾ ಕಲ್ ಚಾಕ್ಲೇಟ್ ಕಾಯೇಗಾ, ಉಸ್ನೆ ಕಲ್ ಫಲ್ ಕಾಯಿ, ವಹಾ ಅಬ್ ಮಿಠಾಯಿ ಕಾ ರಹಿ ಹೈ, ವಹಾ ಕಲ್ ಚಾಕ್ಲೇಟ್ ಕಾಯೇಗಿ. ಓಕೆ, ವೇ ಕಲ್ ಫಲ್ ಕಾಯೆ, ವೇ ಅಬ್ ಮಿಠಾಯಿ ಕಾ ರಹೆ ಹೈ, ವೇ ಕಲ್ ಚಾಕ್ಲೇಟ್ ಕಾಯೇಗೆ. ಓಕೆ, ನಾನು ಮಿಸ್ ಮೈ ಕಾಯ ಮೈ ಕಾ ರಹಾ ಹೋ ರಹಾ ಹೂ. ಇದನ್ನ ಸ್ವಲ್ಪ ಇದು ಮಾಡಿ ಸರ್, ಇದನ್ನ ಏನಾಗಿದೆ ಕಾಣಿಸ್ತಿಲ್ವಾ? ಕಾಣಿಸ್ತಂದ್ರೆ ಅದು ಇದಾಗಿ. ಓಕೆ, ಸಾಕು 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 ಸಾಕು, ಮಾಡ್ಕೊಂಡು ಮಾಡ್ಕೊಂಡಿದ್ದೀನಿ. ಮೈ ಕಾಯ ಮೈ ಕಾ ಅದು ಹೇಳ್ಬಿಟ್ಟು ಹೇಳಿ, ಏನದು ಪ್ರೆಸೆಂಟು ಪಾಸ್ಟು ಫ್ಯೂಚರು ಓಕೆ ಸರಿ, ಹೆಂಗೆ ಚೇಂಜ್ ಆಗುತ್ತೆ ಅದನ್ನು ಹೇಳ್ಬಿಟ್ಟು ಹೇಳಿ. ಅರ್ಥ ಆಗಿದೆಯಾ ಅಂತ ನನಗೆ ಹೆಂಗೆ ಗೊತ್ತಾಗುತ್ತೆ ನಿಮ್ಗೆ ಅರ್ಥ ಆಗಿದೆಯಾ ಇಲ್ಲ ಅಂತ? ಪ್ರಾಕ್ಟೀಸ್ ಮಾಡ್ತಿದ್ದೀರಲ್ಲ ನೀವು, ಒಂದು ತೋರಿಸಿದಿರಲ್ಲ ನನಗೆ ನೋಟ್ಸ್. ಮಾಡಿದೀನಿ, ಮಾಡ್ತಾ ಇದ್ದೀನಿ, ನೋಟ್ಸ್ ಮಾಡ್ಕೊಂಡು ಹಂಗೇನೆ ಇದು ಮಾಡ್ಕೋತಿದ್ದೆ. ಮೈ ಕಾಯ ಅಂದ್ರೆ ಪಾಸ್ಟ್ ಟೆನ್ಸ್ ಅಲ್ಲಿ ಇದ್ದಾಗ ಕಾಯ ಅಂತ ಬರ್ತದೆ, ಪ್ರೆಸೆಂಟ್ ಅಲ್ಲಿ ಇದ್ದಾಗ ಕಾ ರಹಾ ಹೂ, ಫ್ಯೂಚರ್ ಅಲ್ಲಿ ಖಾವುಂಗ ಅಂತ ಬರ್ತದೆ. ಮೈ ಅಂದ್ರೆ ನಾನು, ಅಂದ್ರೆ ನಾನು ಸಾರಿ ಮೈ ಈ ತರ ಹೇಳ್ಕೊಂತ ಹೋಗಿ, ಪಾಸ್ಟ್ ಮೈ ಕಾಯ, ಪ್ರೆಸೆಂಟ್ ಮೈ ಖಾ ರಹಾ ಹೂ, ಫ್ಯೂಚರ್ ಮೈ ಖಾವುಂಗ, ಪಾಸ್ಟ್ ಮೈ ಹಮ್ ಖಾಯೆ ಹಮ್ ಖಾ ರಹೆ ಹೇ ಹಮ್ ಖಾಯೆಂಗೆ, ತುಮ್ ಖಾಯ ತುಮ್ ಖಾ ರಹಾ ಹೇ. ಓಕೆ, ಕಾ ರಹಾ ಹೈ ಅಂತ ಹೇಳ್ಬೋದು, ಕಾ ರಹೇ ಹೂ ಅಂತ ಹೇಳೋದು ಕಲ್ತ್ಕೊಳ್ಳಿ ಅದನ್ನ. ನಾನು ಅದು ಕೆಳಗಡೆ ಇದೆಯಲ್ಲ. ಓಕೆ, ತುಮ್ ಕಾ ರಹಾ ಹೇ ಕೆಳಗಡೆ, ಆಪ್ ಖಾ ರಹೇ ಹೂ, ಆಪ್ ಖಾಯೇ ಆಪ್ ಖಾಯೆಂಗೆ, ವಹ ಖಾಯ ವಹ ಖಾ ರಹಾ ಹೇ ವಹ ಖಾಯೇಗಾ, ವಹ ಖಾಯಿ ವಹ ಖಾ ರಹಿ ಹೇ ವಹ ಖಾಯೇಗಿ, ವೇ ಕಾಯೇ ವೇ ಖಾ ರಹೇ ವೇ ಖಾಯೆಂಗೆ. ಇವಾಗ ಇದನ್ನು ನೀಟಾಗಿ ಪ್ಲೋದಲ್ಲಿ ಹೇಳ್ತಾ ಹೋಗಿ. ಸರಿ ಸರ್, ಅಂದ್ರೆ ಎಷ್ಟ ಬೇಕಾದ್ರೆ ನಾನು ಮಿಠಾಯಿ ಅಂತ ಸೇರಿಸಿರ್ತೀನಿ, ನಿಮ್ಗೆ ಅರ್ಥ ಆಗುತ್ತೆ ಅನ್ಸುತ್ತೆ ಅವಾಗ. ಅಲ್ಲ, ಈಗ ಇದನ್ನ ಮಾತ್ರ ಹೇಳಿ, ಮಿಠಾಯಿ ಅಲ್ಲಿ ಮೇಲೆ ಹೇಳಾಗಿದೆ. ಮಿಠಾಯಿ ಜಾಸ್ತಿ ಖರ್ಚು ಮಾಡೋದು ಬೇಡ ನಾವು. ತಿನ್ನು ಕಾನ ಫಸ್ಟ್ ಮೈ ಕಾಯ ಪ್ರೆಸೆಂಟ್ ಮೈ ಕಾ ರಹಾ ಹೂ ಫ್ಯೂಚರ್ ಮೈ ಕಾವುಂಗ. ಓಕೆ, ಇವಾಗ ಸಾಕು. ಸೊ ಫಸ್ಟ್ ಫಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಹೇಳ್ತಾ ಹೋಗಿ, ಇವಾಗ ಫಾಸ್ಟ್ ಪ್ರೆಸೆಂಟ್ ಅಂತ ಯೂಸ್ ಮಾಡಬೇಡಿ. ಹಾಂ ಓಕೆ, ಹಮ್ ಕಾಯೆ ಹಮ್ ಕಾ ರಹೆ ಹೈ, ಹಮ್ ಕಾಯೆಂಗೆ, ತುಮ್ ಕಾಯ ತುಮ್ ಕಾ ರಹೆ ಹೈ ರಹಾ ಹೈ, ತುಮ್
ಕಾಯೇ ಘ ಆಪ್ ಕಾಯೆ ಆಪ್ ಕಾ ರಹೇ ಹೋ ಆಪ್ ಕಾಯೆಂಗೆ ವಹ ಕಾಯ ವಹ ಕಾ ರಹ ಹೈ ವಹ ಕಾಯೇ ಘ ವಹ ಕಾಯಿ ವಹ ಕಾ ರಹಿ ಹೈ ವಹ ಕಾಯೇಗಿ ವೇ ಕಾಯೇ ವೇ ಕಾ ರಹೇ ಹೈ ವೇ ಕಾಯೆಂಗೆ ಅಲ್ಲ ಇದು ನೋಡ್ತಾ ಇದ್ದೀನಿ, ಇದು ಇದು ಹೇಳಿದ್ದೆ ನಿಮ್ಗೆ ಹೇಳಿದೆ ಅನ್ಸುತ್ತಲ್ಲ, ಹೇಳಿದ್ದೀನಿ. ಸೊ ಇದು ಫಸ್ಟ್ ಹೆಂಗಿದೆ ಹೇಳಿ, ಪಾಸ್ಟ್ ಟೆನ್ಸ್, ಪ್ರೆಸೆಂಟ್ ಟೆನ್ಸ್, ಫ್ಯೂಚರ್ ಟೆನ್ಸ್. ಹೌದು, ನಾನು ಅಂತ ಬಂದಾಗ ನಾನು, ನೆಕ್ಸ್ಟ್ ನೀವು ಅಂತ ಬಂದಾಗ ಪ್ರೆಸೆಂಟ್ ಫ್ಯೂಚರ್, ನೆಕ್ಸ್ಟ್ ಅವರು ಬಂದಾಗ ಪ್ರೆಸೆಂಟ್ ವಾಯ್ಸ್. ಓಕೆ, ನಿದ್ರೆ ಸ್ಟೋನ್ ಅಥವಾ ನಿಂತ ಭಾಗ ಅಂತ ಬರ್ತದೆ. ನಾನು ನಿನ್ನೆ ಬೇಗ ಮಲಗಿದ್ದೆ. ಹಿಂದಿ ಮೈ ಮಾತ್ರ ಕಲ್ ಹೋಗಿ, ಜಲ್ದಿ ಸೋ ಹಿಂದಿ ಗಯಾ. ಮಾತ್ರ ಹೋಗಿ. ಓಕೆ, ಮೈ ಕಲ್ ಜಲ್ದಿ ಸೋ ಗಯಾ, ಮೈ ಸೋ ರಹಾ ಹೂ, ಮೈ ಕಲ್ ದೇರ್ ತಕ್ ಸೋಂಗಾ ಸೋಂಗಾ, ಅಪ್ ಕಲ್ ಜಲ್ದಿ ಸೋ ಗಯೆ, ಅಪ್ ಅಬ್ ನಿಂದ ಮೇ ಹೋ, ಅಪ್ ಕಲ್ ದೇರ್ ತಕ್ ಸೋಕೋಗೆ, ವಹ ಕಲ್ ಜಲ್ದಿ ಸೋ ಗಯಾ, ವಹ ಅಭಿ ಸೋ ರಹಾ ಹೈ, ವಹ ಕಲ್ ದೇರ್ ತಕ್ ಸೋಯೇ ಗ್ಯಾ, ವಹ ಕಲ್ ಜಲ್ದಿ ಸೋ ಗಯಿ, ವಹ ಅಭಿ ಸೋ ರಹಿ ಹೈ, ವಹ ಕಲ್ ದೇರ್ ತಕ್ ಸೋಯೇಗಿ, ವೇ ಕಲ್ ಜಲ್ದಿ ಸೋ ಗಯೆ, ವೇ ವೇ ಅಭಿ ಸೋ ರಹೇ ಹೈ, ವೇ ಕಲ್ ದೇರ್ ತಕ್ ಸೋಯೇಂಗೆ. ಓಕೆ, ಇದಾಯ್ತಲ್ವಾ, ಯಾವ ಫಿಫ್ತ್ ಅಲ್ಲ. ಸೊ ಇದನ್ನು ನಿಮಗೆ ಲೈಕ್ ಟೇಬಲ್ ಥರ ಮಾಡಿಕೊಟ್ಟು ಈಸಿಯರ್ ವೇ ಹೇಳ್ಕೊಟ್ಟಿರೋದು. ಹೌದು, ಕಾಣಿಸ್ತಾ ಇಲ್ಲ ಒಂದು ಸ್ವಲ್ಪ ಜೂಮ್, ಅಂದರೆ ಜೂಮ್ ಬೇಡ, ಒಂದು ಸ್ವಲ್ಪ ಚಿಕ್ಕದಾಗಿ ಮಾಡಿ ಅಲ್ಲ, ಚಿಕ್ಕದಾಗಿ ಜೂಮ್ ಆಗೋಯ್ತು, ಅದು ಚಿಕ್ಕದಾಗಿ ಮಾಡಿ. ಅಲ್ಲಿ ಮೂರು ಮೂರು ಕಾಣುತ್ತಾರೆ, ಪಾಸ್ಟ್ ಪ್ರೆಸೆಂಟ್ ಅದೆಲ್ಲ ಕಾಣುತ್ತಾರೆ. ಮೂರು ಕಾಣಿಸಲ್ಲ, ಇವಾಗ ಕಾಣಿಸಲ್ಲ ನೋಡಿ. ನಿಮ್ಸ ನಾನು ಇದು ಮಾಡ್ಕೋತೀನಿ, ಸೆಟ್ ಮಾಡ್ತೀನಿ. ಅದು ನೀವು ರೊಟೇಟ್ ಮಾಡಿ ಫೋನ್ ಅದು ಮಾಡ್ತೀವಿ. ಹ್ಞೂ, ಹೋಗುವುದು ಪಾಸ್ಟ್ ಮೈ ಘಯಾತ, ಪ್ರೆಸೆಂಟ್ ಮೈ ಜಾ ರಹಾ ಹೂ, ಪ್ರೆಸ್ ಫ್ಯೂಚರ್ ಮೈ ಜಾವುಂಗ. ಅದು ಯಾವಾಗ ನೀವು ನಾನು ಅಂತ ಮಾತಾಡ್ತಿರೋನು ಹುಡುಗ ಆಗಿದ್ದಾಗ. ಹುಡುಗ ಆಗಿದ್ದಾಗ ಅದೇ ನಾನು ಅಂತ ಮಾತಾಡ್ತಿರೋಳು ಹುಡುಗಿ ಆಗಿದ್ರೆ ಮೈ ಗೈತಿ ಮೈ ಜಾ ರಹಾ ಜಾ ರಹಿ. ಇನ್ನೊಂದು ಅದನ್ನ ನೀವು ನನಗೆ ಆಪ್ಷನ್ ಕೊಟ್ಬಿಟ್ಟಿದ್ದೀರಿ, ಅದನ್ನ ಎಡಿಟ್ ಮಾಡ್ತಾರ? ಅರ್ಥ ಆಗಿಲ್ಲ. ಹಾಂ, ದಟ್ಸ್ ಓಕೆ, ದಟ್ಸ್ ಓಕೆ, ತೆಗೆಯೋಣ. ಅದನ್ನ ನಾನೇ ಮಾಡಿದ್ದೆ, ಅದನ್ನ ಫಿಮೇಲ್ ಅಂತ ಇದ್ದು ಕೆಳಗೆ ನನಗೆ ಏನು ಹೋದೆ ಜೂಮ್ ಮಾಡಕ್ಕೋದೆ, ಹೌದಾ? ಹಂಗೆ ಬಂದ್ಬಿಟ್ಟೆ, ಎಲ್ಲ ಜಾಸ್ತಿ ಬಂದ್ಬಿಟ್ಟಿತ್ತು ಹಿಂಗೆ ಮಾಡೋದಕ್ಕೆ ಕೂತ್ಕೊಂಡು. ಅದಕ್ಕೆ ಒಂದು ಸ್ವಲ್ಪ ಅದನ್ನ ಆಪ್ಷನ್ನು ಕೊಡಬೇಡಿ. ನಾನು ಅದನ್ನ ನಾವು ಅಂದರೆ ಜೂಮ್ ಮಾಡಿದಾಗ ನಾನು ಏನೋ ಮಿಸ್ ಆಗಿ ಜೂಮ್. ಓಕೆ ಸರಿ, ವ್ಯೂವರ್ ಹಾಕಿಡ್ತೀನಿ, ಇವಾಗ ಆಗಲ್ಲ. ಓಕೆನಾ? ಫಿಮೇಲ್ ಅಂತ ಐತಲ್ಲ, ಅದಕ್ಕೆ ಪಕ್ಕದಲ್ಲಿ ಹಾಕ್ಬಿಡಿ ಫಿಮೇಲ್. ಹಾಂ, ಅದು ಓಕೆ, ಅದು ಹಂಗಿರಲಿ ಬಿಡಿ, ಏನು ಪ್ರಾಬ್ಲಮ್ ಇಲ್ಲ. ಅದು ಮತ್ತೆ ಎಡಿಟ್ ಮಾಡ್ಕೋರು ಇನ್ನೇನೋ ಚೇಂಜ್ ಆಗ್ತಾಯಿದೆ. ನೀವು ಓದ್ತಾ ಹೋಗಿ. ಹೋಗುವುದು ಗಯಾ ಅಂತ ಬರ್ತದೆ. ಮೈ ಪಾಸ್ಟ್ ಗಯಾತ, ಮೈ ಪ್ರೆಸೆಂಟ್, ಪ್ರೆಸೆಂಟ್ ಬಂದಾಗ ಪ್ರೆಸೆಂಟ್ ಮೈ ಜಾ ರಹೋ ಹೋ, ಫ್ಯೂಚರು ಮೈ ಜಾವುಂಗ, ಮೈ ಗೈತಿ ಮೈ ಜಾ ರಹಿ ಹೋ, ಮೈ ಜಾವುಂಗಿ. ಅಂದ್ರೆ ಇದು ಫಿಮೇಲ್ ಹೇಳ್ಬೇಕಾರೆ, ಅದು ಮೇಲೆ ಹುಡುಗ ಹೇಳ್ಬೇಕಾರೆ ಹೇಳುವಂಥದ್ದು, ಅವ್ನು ಅವನು ಹೇಳ್ಕೊಳ್ತ ಹೋಗ್ಬೇಕಾರೆ. ಹಮ್ ಘಯತೆ ಹಮ್ ಜಾ ರಹೇ ಹೈ ಹಮ್ ಜಾಯೆಂಗೆ, ಹಮ್ ಗೈತಿ ಹಮ್ ಜಾ ರಹಿ ಹೈ ಹಮ್ ಜಾಯೆಂಗಿ. ಯಾವಾಗ ಫಿಮೇಲ್ಸ್ ಗಳು ಮಾತಾಡಬೇಕಾದ್ರೆ ಫಿಮೇಲ್ ಹೇಳ್ಬೇಕಾರೆ, ಗ್ರೂಪ್ ಆಫ್ ಫಿಮೇಲ್ಸ್ ವೆನ್ ದೇ ಆರ್ ಸ್ಪೀಕಿಂಗ್ ಅದು ಹೇಳಬೇಕು. ಹ್ಮ್ ಓಕೆ ಓಕೆ ಓಕೆ. ತು ಘಯತ ತು ಜರಾ ಜಾ ರಹಾ ಹೈ ತು ಜಾಯೇಗ ಜಾಯೇಗ, ತು ಘಯಾತ ಘಯತಿ ಸಾರಿ ತು ಘಯತಿ ತು ಜಾ ರಹಿ ಹೈ ತು ಜಾಯೇಗಿ, ಹಾಪ್ ಗಯೇತೆ ಹಾಪ್ ಜಾ ರಹೇ ಹೈ ಆಪ್ ಜಾಯೇಗೆ, ಹಾಪ್ ಗಯಿತಿ ಆಪ್ ಜಾ ರಹಿ ಹೈ ಆಪ್ ಜಾ ಜಾಯೇಂಗಿ, ವಹ ಗಯಾತ ವಹ ಜಾ ರಹಾ ಹೈ ವಹ ಜಾಯೇಗ, ವಹ ಅದು ಲೇಡೀಸ್ ಹೇಳ್ಬೇಕಾದ್ರೆ ಅಥವಾ ಫಿಮೇಲ್ ಹೇಳ್ಬೇಕಾದ್ರೆ ಗ್ರಹೀತಿ ವಹ ಗ್ರಹೀತಿ ವಹ ಜಾ ರಹಿ ಹೈ ವಹ ಜಾಯೇಗಿ, ವೇ ಗಯೇ ಫಿಮೇಲ್ ಅದು ಮೇಲ್ ಹೇಳ್ಬೇಕಾದ್ರೆ ಅಥವಾ ಹುಡುಗ ಹೇಳ್ಬೇಕಾದ್ರೆ ಬಾಯ್ಸ್ ಹೇಳ್ಬೇಕಾದ್ರೆ ವೇ ಜೆಂಟ್ಸ್ ಹೇಳ್ಬೇಕಾದ್ರೆ ವೇ
गए थे वे जा रहे हैं वे जाएंगे, वे गई थी वे जा रही हैं वे जाएंगी। ಸೊ ಅದೇ ಥರ ಸೇಮ್ ವೇ ದೇಖೋ ನೋಡು ದೇಖೋ. ದೇಖ ಅದು ಹಣ ಅದು ದೇಖ ಅಂತ ಕಸ ದೇಖ ಅದು ದೇಖೋ ಅದು ದೇಖೋ 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 ಅಂತಾರಲ್ಲ ಅದು ದೇಖು ಹಿಂದಿ ಒಳಗತೆ ಅಂತಂದರೆ ಗೌರವ ಕೊಟ್ಟು ಹೇಳಬೇಕಾದ್ರೆ, ದೇಖಂದ್ರೆ ದೇಖಂದರೆ ನಾರ್ಮಲ್ ಆಗಿ ನಾವೇ ಹುಡುಗ್ರು ಹುಡುಗರು ಓಕೆ ಮಾತಾಡ್ಕೋತೀವಲ್ಲ, ಕ್ಯಾಶುವಲ್ ಆಗಿ ಮಾತಾಡ್ಬೇಕಾದ್ರೆ ದೇಖು ಓದರಿದ್ದ ಅಂದರೆ. ಓದನ ಹ್ಞೂ ಜೂಮ್ ಮಾಡ್ಕೋತೀನಿ ನೋಡು ದೇಖ್ ಮೈ ಪಾಸ್ಟ್ ಟೆನ್ಸ್ ಅಲ್ಲಿ ಪಾಸ್ಟ್ ಟೆನ್ಸ್ ಮೈ ಹುಡುಗಳು ಮೇಲೆ ಹೋಗ್ಬೇಕಾದ್ರೆ ಮೈ ದೇಖ ಥಾ ಮೈ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಮೈ ದೇಖ ರಹಾ ಹೂ ದೇಖ್ ರಹಾ ಹೂ ಮೈ ಫ್ಯೂಚರ್ ಅಲ್ಲಿ ಮೈ ದೇಖ ದೇಖುಂಗ ಮೈ ದೇಖೇತಿ ಮೈ ದೇಖ್ ರಹಿ ಓ ಓಕೆ ಮೈ ದೇಖುಂಗಿ ಓಕೆ, ನಾನು ಹೇಳ್ತೀನಿ ಇವಾಗ ಮತ್ತೆ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ಇವಾಗ ನಾನು ಹುಡುಗ, ಈ ಕನ್ನಡದಲ್ಲಿ ಹೆಂಗಾಗುತ್ತೆ ಅಂದರೆ ಹುಡುಗ ಹುಡುಗಿ ಇದ್ರೂ ನಾವು ನಾನು ನೋಡ್ತಾ ಇದ್ದೀನಿ ನೀನು ನೋಡ್ತಾ ಇದ್ದೀನಿ ಹಂಗೆ ಹೇಳ್ಕೊತೀವಿ. ಬಟ್ ಹಿಂದಿಲಿ ಅದೊಂದು ಚೇಂಜಸ್ ಆಗುತ್ತೆ, ಹುಡುಗ ಹುಡುಗಿ ಮಾತಾಡಬೇಕಾದ್ರೆ ಚೇಂಜ್ ಆಗುತ್ತೆ. ಇವಾಗ ಹುಡುಗಿ ಏನಾದರೂ ಹುಡುಗ ಏನಾದರೂ ತನ್ನ ಬಗ್ಗೆ ಹೇಳ್ಕೊತಿದ್ದಾನೆ ಅಂದರೆ ಮೈ ದೇಖಾತ ಮೈ ದೇಖ್ ರಹಾ ಹ್ಞೂ ಮೈ ದೇಖುಂಗ. ಹುಡುಗಿ ತನ್ನ ಬಗ್ಗೆ ಹೇಳ್ಕೊತಿದ್ರೆ ಮೈ ದೇಖೀತಿ ಮೈ ದೇಖ್ ರಹಿ ಹ್ಞೂ ಮೈ ದೇಖುಂಗಿ. ಹುಡುಗರ ಗುಂಪು ಒಂದು ಮಾತಾಡಬೇಕಾದ್ರೆ ಹಮ್ ದೇಖೇತೆ ಹಮ್ ದೇಖ ರಹಿ ಹಮ್ ದೇಖೆಂಗೆ. ಹುಡುಗಿಯರ ಗುಂಪು ಮಾತಾಡಬೇಕಾದ್ರೆ ಹಮ್ ದೇಖೀತಿ ಹಮ್ ದೇಖ ರಹಿ ಹಮ್ ದೇಖೆಂಗಿ. ಸೊ ಇವಾಗ ಹುಡುಗ ನಮ್ಮ ಫ್ರೆಂಡ್ ಯಾರಿಗೆ ಎದುರುಗಡೆ ಹೇಳ್ತಾ ಇದೆ ಹುಡುಗನಿಗೆ ತೂ ದೇಖಾತ ತೂ ದೇಖ ರಹಾ ಹೈ ತೂ ದೇಖೇಗ, ಅದೇ ಹುಡುಗಿಗಾದರೆ ತೂ ದೇಖೀತಿ ತೂ ದೇಖ ರಹಿ ತೂ ದೇಖೇಗಿ. ಇವಾಗ ಮೇಲ್ ಆಪ್ ಗೋ ರೆಸ್ಪೆಕ್ಟ್ ಅಂತ ಹೇಳ್ತಿದ್ದೀವಿ, ದೇಖೇತೆ ಆಪ್ ದೇಖೇತೆ ಆಪ್ ದೇಖ ರಹಿ ಹೇ ಆಪ್ ದೇಖೆಂಗೆ. ಬಟ್ ವೆನ್ ದೇ ನಾವು ಯಾವ ರೆಸ್ಪೆಕ್ಟ್ ಮಾಡ್ಬೇಕಾದ್ರೆ ಮಾತಾಡ್ತಿರ್ಬೇಕಾದ್ರೆ ಅವ್ರು ಲೇಡೀಸ್ ಇದ್ದಾರೆ ಅಂದರೆ ಆಪ್ ದೇಖೀತಿ ಆಪ್ ದೇಖ ರಹಿ ಹೇ ಆಪ್ ದೇಖೆಂಗಿ. ಸೊ ಹುಡುಗ ಇವಾಗಿದ್ದಾಗ ಹುಡುಗ ಇದ್ದಾನೆ ಅವನು ಹೇಳ್ಬೇಕಾದ್ರೆ ವಹ ದೇಖಾತ ವಹ ದೇಖ ರಹಾ ಹೇ ಅವ್ನು ನೋಡ್ತಿದ್ದಾನೆ ಅವ್ನು ನೋಡ್ ಆ ಥರ ಅವನು ವಹ ದೇಖಾತ ವಹ ದೇಖ ರಹಾ ಹೇ ವಹ ದೇಖೇಗ. ಹುಡುಗಿ ಆದರೆ ವಹ ದೇಖೀತಿ ವಹ ದೇಖ ರಹಿ ಹೇ ವಹ ದೇಖೇಗಿ. ಅದೇ ಅವರು ಗ್ರೂಪ್ ಆಫ್ ಪೀಪಲ್ ಇದ್ದಾವಾಗ ಇಫ್ ದೇ ಆರ್ ಮೇಲ್ ವೇ ದೇಖೇತೆ ವೇ ದೇಖ ರಹೇ ಹೇ ವೇ ದೇಖೆಂಗೆ. ಇಫ್ ದೇ ಆರ್ ಫೀಮೇಲ್ ವೇ ದೇಖೀತಿ ವೇ ದೇಖ ರಹಿ ಹೇ ವೇ ದೇಖೆಂಗಿ. ಸೊ ನಾರ್ಮಲಾಗಿ ಏನಂದ್ರೆ ಇಲ್ಲಿ ಹುಡುಗನಿಗೆ ಆ ಕಾರದಲ್ಲಿ ಎಂಡ್ ಆಗುತ್ತೆ, ಲೇಡೀಸ್ ಇದ್ದಾಗ ಈ ಕಾರದಲ್ಲಿ ಎಂಡ್ ಆಗುತ್ತೆ. ಸೊ ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಬೇಕು. ಇಲ್ಲಾದ್ರೂ ಅಷ್ಟೇ ನೋಡಿ, ಗಯಾತ ಗಯೀತಿ ಗಯಾತ ಗಯೀತಿ ಆ ಥರ ಆ ಕಾರ ಈ ಕಾರ. ಅಂದ್ರೆ ಹುಡುಗ ಬಂದಾಗ ತನಗೆ ತಾನೇ ಹೇಳ್ಬೇಕಾದ್ರೆ ತಾಯಿಂದ ಅಂದ್ರೆ ಆಯಿಂದ ಆಕಾರದಿಂದ ಎಂಡ್ ಆಗುತ್ತೆ, ಮಹಿಳೆ ಅಥವಾ ಫಿಮೇಲ್ ಬಂದಾಗ ಈ ಕಾರದಿಂದ ಎಂಡ್ ಯಾಕೆ ಆಗುತ್ತೆ. ಹುಡುಗರಿಗೆ ಹುಡುಗಂದ ಅದು ನೋಡಿ, ಅವ್ನು ಮಾಡ್ತಾ ಇದ್ದಾನೆ ಮಾಡ್ತಾ ಇದ್ದಾಳೆ ಆ ಥರ, ಅಲ್ಲಿ ಹೆಂಗೆ ಎಂಡ್ ಆಗುತ್ತೋ ಇಲ್ಲೋ ಹಂಗೆ ಆ ಥರ ಎಂಡ್ ಆಗುತ್ತೆ. ಥಾ ಥೀ ಅಂದ್ಬಿಟ್ಟು ಈ ದೇಖ. ಕಾರದಲ್ಲಿ ಬರ್ತದೆ ಅಂದ್ರೆ ದೇಖಿತಿ ದೇಖಿ ದೇಖಾತ ದೇಖಿತಿ. ಸೊ ಕನ್ನಡದಲ್ಲಿ ಹೆಂಗೆ ನೋಡ್ತಾ ಇದ್ದ ನೋಡ್ತಾ ಇದ್ದಾಳೆ ಆ ಥರ. ಓಕೆ ಹ್ಞೂ. ಸೊ ಮೈಕಲ್ ಲಾಪ್ಕು ದೇಖಾತ. ಸೊ ಇದನ್ನ ಹೇಳಿದ್ನಲ್ಲ ಕಲ್ಲು ಹೆಂಗೆ ಚೇಂಜ್ ಆಗುತ್ತೆ ಅಂತ, ಕಲ್ಲು ಅಂದರೆ ಎರಡು ಅರ್ಥ ಬರುತ್ತೆ. ನಾಳೆ ಎರಡು ನಿನ್ನೆ ನಿನ್ನೆ ಮತ್ತೆ ನಾಳೆ, ಸೊ ಫಸ್ಟ್ ಟೈಮ್ ಬಂದಾಗ ನಿನ್ನೆ ಆಗುತ್ತೆ, ಹ್ಞೂ ಪ್ರೆಸೆಂಟ್ ಫ್ಯೂಚರ್ ಇದ್ದಾಗ ನಾಳೆ ಆಗುತ್ತೆ. ಕಲ್ ಥಿಂಗ್ ವೆ ಡನ್ ಥಾ ಥಿ ಥೇ ಇದು ಪಾಸ್ಟ್ ಟೆನ್ಸು, ಫಸ್ಟ್ ಹಾಯ್ ಹಾಯ್ ಅಂತ ಎಂಡ್ ಟೆನ್ಸ್ ಮಾಡಬೇಕು, ಅದು ಪ್ರೆಸೆಂಟ್ ಟೆನ್ಸಲ್ಲಿ ಆಗುತ್ತೆ. ಫ್ಯೂಚರ್ ಹಂಗೆ ಬರುತ್ತಾ ಏನಮ್ಮ ಫ್ಯೂಚರ್ ಫ್ಯೂಚರ್ ಈ ಥರ ಬರುತ್ತಾ ಫ್ಯೂಚರಲ್ಲೂ ಬರುತ್ತೆ. ಬಟ್ ಥಾ ಥಿ ಅಂದರೆ ಇಟ್ಸ್ ಕಂಪ್ಲೀಟ್ಲಿ ಪಾಸ್ಟ್ ಟೆನ್ಸ್ ಅದು. ಓಕೆ ಹೈ ಅಂದ್ರೂ ಅದು ಲೈಕ್ ಇನ್ನು ಜಾಸ್ತಿ ಸೆಂಟೆನ್ಸ್ ಅಲ್ಲಿ ಯೂಸ್ ಮಾಡ್ದಾಗ ಗೊತ್ತಾಗುತ್ತೆ ನಿಮಗೆ. ಸದ್ಯಕ್ಕೆ ಇವಾಗ ಇಷ್ಟು ಸಾಕು, ಬೇಸಿಗ್ದಲ್ವಾ ಇದು. ನಾನೇ ಜಸ್ಟ್ ಮೊದಲನೇ ಸ್ಟೂಡೆಂಟು. ಜಸ್ಟ್ ಗೆಟ್ ದ ಹಾಂ ನೀವೇ ಆಯ್ತಪ್ಪ, ನೀವೇ ಮೊದಲನೇ ಸ್ಟೂಡೆಂಟ್, ಸೂಪರ್. ನಿಮಗೊಂದು ಭಾರತ ರತ್ನ ಕೊಡ್ಸೋಣ ಅಂತ. ಓಕೆನಾ, ಸೊ ಇದಾಯಿತು. ಓಕೆ, ಸೊ ಇದು ನಾಲ್ಕು ಐದು ಕ್ಲಾಸ್ ಆಗಿದೆಯಲ್ಲ, ಐದು ಕ್ಲಾಸಿಂದೂ ಕರೆಕ್ಟಾಗಿ ಓದ್ಕೊಳ್ಳಿ, ರಿಪೀಟ್ ಮಾಡ್ಕೊತೀರಿ ಕರೆಕ್ಟಾಗಿ. ಹಿಂಗೆಂಗೆ ಪ್ರೊನೌನ್ಸೇಷನ್ ಇದೆ, ಪ್ರೊನೌನ್ಸೇಷನ್ ಟ್ರೈ ಮಾಡಿ. ಅದು ನಾನು ಹೇಳ್ದಲ್ಲ ಹಾ ಅಂಕಾರ ಅದರಲ್ಲಿ ಎಂಡ್ ಆಗೋದನ್ನ ಕರೆಕ್ಟಾಗಿ ಕಲ್ತ್ಕೊಳ್ಳಿ. ಅಂದ್ರೆ ಅದು ನೀವ್ ಹೇಳ್ದಂಗೆ ಅಣ್ಣ, ಅದು ಹ್ಞೂ ನಾನು ಪ್ರಾಕ್ಟೀಸ್ ಮಾಡ್ಬೇಕು. ಹ್ಞೂ
ಪ್ರಾಕ್ಟೀಸ್ ಮೆಂಟ್ ಪರ್ಫೆಕ್ಟ್ ಅಂದಂಗೆ ಪ್ರಾಕ್ಟೀಸ್ ಮಾಡೋದಷ್ಟೇ ನಿಮಗೆ ಯಾವಾಗ ಅದು ಇದಾಗುವಂಥದ್ದು, 4 ದಿನದಿಂದ ಇವಾಗಲೇ ಹೇಳ್ತಿದ್ದೀರಿ. ಮಾಡ್ಬೋದು. ಮಾಡಿ ಮಾಡಿ, ಹಾಂ ಅದು ಮಾಡಿ, ಅಂಕಾರ ಅದು ಎಂಡಾಗ ಅದನ್ನು ಮಾಡಿ, ಓಕೆನಾ? ಅವೆಲ್ಡು ಆ ಥರನೇ ಅಂದರೆ ನೀವು ಹೇಳ್ಬೇಕಾದ್ರೆ ಅದೇ ಥರ ಬರ್ತಿದ್ಯಾ ಒಂದು ಸ್ವಲ್ಪ ಅಂದರೆ ಅಂದರೆ ನೀವು ಒಂದೊಂದು ಅಸಮೋಸ್ತರ ಸಲ ಹೇಳ್ತೀರ, ನಿಮಗೆ ಏನಂತೀರ ಕನ್ಸಿಸ್ಟೆಂಟಾಗಿ ಹೇಳಕ್ಕೆ ಗೊತ್ತಾಗ್ತಿಲ್ಲ. ನಾನು ಒತ್ತಾಯ ಹಾಕಿದಾಗ ಹೇಳ್ತೀರ, ಹೇಳ್ಬಿಟ್ಟು ಓಕೆ. ಬಿಟ್ಟಾಗ ನಿಮಗೆ ನ್ಯಾಚುರಲಾಗಿ ಬರ್ತಾ ಇಲ್ಲ, ಅದು ಟೈಮ್ ಬೇಕು ಅದಕ್ಕೆ ಓಕೆ ಸರಿ, ಬೈ ಇಟ್ ಅಂದರೆ ಸೆಲ್ಫ್. ನಾನು ಪ್ಯಾಕೇಜ್ ಪ್ರಾಕ್ಟೀಸ್ ಮಾಡಲೇಬೇಕು. ಹೌದೌದು, ಅದು ಸ್ವಲ್ಪ ಅದು ಪ್ರೊನೌನ್ಸೇಷನ್ ಕರೆಕ್ಟಾಗಿ ಮಾಡ್ಕೊಳ್ಳಿ. ಯಹಾ ವಹಾ ಅದೇ ನೀವು ಕಾಯೇ ಬಾಯೇ ಹೇಳ್ಕೊಡೋದ್ರಿಂದ ಆ ಈಗ ಥರ ಸ್ವಲ್ಪ ಕಹಾ. ಕಲ್ತ್ಕೊಂಡ್ರೆ 1% ಕಲ್ತಂಗೆ. ಓಕೆ, ಸೊ ದಟ್ಸ್ ಓಕೆ.